ಕರ್ನಾಟಕದ ಎಲ್ಲ ಶಾಸಕರಿಗೆ, ಕರ್ನಾಟಕ ಒಂದೇ ಅಲ್ಲ ಎಲ್ಲರಿಗೂ, ಜನಪ್ರತಿನಿಧಿಗಳಿಗೆ, ಲೋಕಸಭಾ ಸದಸ್ಯರಾಗಿರ್ಬೋದು, ಇನ್ನಾರಿಗೂ ಕೂಡ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ರೀತಿ ಕೆಲಸ ಬಂದಾಗ ಇನ್ಮೇಲೆ ಎಚ್ಚರಿಕೆಯಿಂದ ಮಾಡಿ ನಿಮ್ಮನ್ನು FIR ಅಲ್ಲಿ ಸೇರಿಸ್ಬಿಡ್ಬೋದು, ಇನ್ಯಾರೋ ನೋಟ್ ಬರೆದಿಟ್ಟುಬಿಡ್ಬೋದು. ಸೊ ಇದರ ಬಗ್ಗೆ ಎಚ್ಚರಿಕೆಯಿಂದ ಮಾಡಿ. ಮತ್ತು ಈ ರೀತಿಯ ಕೆಲಸಗಳು ಸಹಜವಾಗಿ ನಮ್ಗೆ ದಿನ ಬರ್ತಾನೆ ಇರ್ತವೆ. ದುರ್ದೈವದ ಹಂತಕ್ಕಿದು ತಲುಪಿದೆ. ಹಾಗಂಥೇಳಿ ನಾನು ಕ್ಷೇತ್ರದ ಪರ್ಟಿಕ್ಯುಲರ್ಲಿ ಇನ್ ಜನರಲ್ ಎಲ್ಲೇ ಯಾರೋ ಯಾರೇ ಬಂದರೂ ಅನ್ಯಾಯ ಆದಾಗ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾನು ಮುಂದುವರಿಸ್ತೇನೆ. ಇದಕ್ಕೋಸ್ಕರ ಸಾರ್ವಜನಿಕ ಜೀವನದಲ್ಲಿ ಇದ್ದ ಮೇಲೆ ಈ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸೋದು ನಮ್ಗೆ ಬಂದೇ ಬರುತ್ತೆ, ಮತ್ತು ಅದನ್ನು ನಿಭಾಯಿಸುವಂಥ ಕೆಲಸವನ್ನು ನಾನು ನಿರ್ವಹಿಸ್ತೇನೆ, ಮತ್ತು ನಮ್ಮ ಪಕ್ಷ ನಿರ್ವಹಿಸುತ್ತೆ. ಸೊ ಆ ಹಿನ್ನೆಲೆಯೊಳಗೆ ಈ ಸ್ಪಷ್ಟೀಕರಣವನ್ನು ಕೊಡೋದಕ್ಕೋಸ್ಕರ ಎಲ್ಲರಿಗೂ ಒಟ್ಟಿಗೆ ಕೊಡಬೇಕು ಅಂಥೇಳೇ ನಿನ್ನೆಯಿಂದ ಅನೇಕರು ಕೇಳಿದರೂ ಕೂಡ ಸ್ಪಷ್ಟೀಕರಣ ಕೊಡದೆ ಎಲ್ಲರನ್ನು ಒಟ್ಟಿಗೆ ಕರೆದು ಕೊಡ್ತಾ ಇದ್ದೆ. ಗೋಪಿನೂ ಪರಿಚಯ, ಸುಬ್ಬಯ್ಯನೂ ಪರಿಚಯ, ಎಲ್ಲರೂ ಪರಿಚಯ. ಯಾಕೆಂದರೆ ನಮ್ಮ ವೈಟ್ ಪೆಟಲ್ಸ್ ನಲ್ಲಿ ಪಕ್ಷದ ನಮ್ಮ ಹಿಂದೆ ಕಾರ್ಯಕ್ರಮಗಳು ನಡೀತಿತ್ತು, ಈಗೂ ನಡೆಯುತ್ತೆ. ಆ ಸಂದರ್ಭ ವೈಟ್ ಪೆಟಲ್ಸ್ನ ಮಾಲೀಕರು ಆ ಸಂದರ್ಭದಲ್ಲಿ ಸಹಜವಾಗಿ ಪರಿಚಯ ಆಗಿರ್ತಕ್ಕಂಥದ್ದು. ಇನ್ಯಾರೇ ಯಾರೇ ಅನ್ಯಾಯ ಮಾಡಿದ್ರು ತಕ್ಷಣ ನಾನು ಸಂಬಂಧಪಟ್ಟವ್ರಿಗೆ ಅವ್ರು ಹೇಳಿದ ತಕ್ಷಣ ಆ ನಂಬರ್ಗಳನ್ನು ಅವ್ರಿಂದ ತೊಗೊಂಡು ಅವ್ರ ಮುಂದೆನೇ ನಾನು ಮಾತನಾಡಿದ್ದೇನೆ. ಇದರಲ್ಲಿ ಸ್ಪಷ್ಟೀಕರಣ ಮಾಡ್ತೇನೆ, ಮಧ್ಯಸ್ಥಿಕೆ ಅಂತ ಮಾಧ್ಯಮದಲ್ಲಿ ಬರ್ತಾಯಿದೆ. ನಾನು ಮಧ್ಯಸ್ಥಿಕೆ ವಹಿಸಿಲ್ಲ. ದೂರವಾಣಿ ಮುಖಾಂತರ ಅವರಿಗೆ ಇವರು ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನು ನೀವು ಒಪ್ಕೊಂಡಿದ್ದೀರಾ, ನೀವು ಕೂತ್ಕೊಂಡು ಸೆಟಲ್ ಮಾಡಿ ಅಂತ ಎರಡನೇ ಬಾರಿಗೆ ಒತ್ತಡ ಇವ್ರ ಮೇಲೆ ಅವ್ರಗಳ ಮೇಲೆ ಹಾಕಿದ್ದೇನೆ. ಮತ್ತು ಅದರಂತೆ ಅವರು ಸೆಟಲ್ ಮಾಡಿದ್ದಾರೆ ಅಂತ ತಿಳಿಸಿದರು. ಇವರು ಕೂಡ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಸೆಟಲ್ ಆಯಿತು ಸರ್, ಥ್ಯಾಂಕ್ ಯು ಅನ್ನುವಂಥ ಮಾತನ್ನು ಹೇಳಿದರು. ಸೋಮಶೇಖರ್ ನನ್ನ ಜನತಾದರ್ಶನದಲ್ಲಿ ಬಂದು ವಿಷಯ ಪ್ರಸ್ತಾಪ ಮಾಡಿದಾಗ ನಾನು ಮಾತಾಡಿದ್ದೀನಿ. ಮೊದಲಿಗೆ ಎರಡನೇ ಬಾರಿ ಬಂದರು, ಮತ್ತೆ ಮಾತಾಡಿದ್ದೀನಿ. ಮೂರನೇ ಬಾರಿ ಅವ್ರು ಸಿಕ್ಕಾಗ ಕೇಳಿದೆ ಸೆಟ್ಲ್ ಆಯ್ತಾ, ಸೆಟ್ಲ್ ಆಯಿತು ಅಂತ ಹೇಳಿದರು. ಅದು ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲ ನನಗೆ ಹೆಂಗೆ ಗೊತ್ತಾಗತ್ತೆ ವಿಷಯ, ಹೆಂಗೆ ಗೊತ್ತಾಗತ್ತೆ ಹೇಳಿ. ಈಗ ಹೇಳ್ತಾ ಇದ್ದೀರಾ ನೀವು ಯಾರನ್ನ? ನಾನು ಯಾರನ್ನೂ ಕೇಳಕ್ಕೆ ಹೋಗಿಲ್ಲ. ಕೇಳುವಂಥ ಅವರ ನಾ ಹೇಳಿದ್ನಲ್ಲ, ಅವರೊಬ್ಬರದೇ ಅಲ್ಲ, ನನ್ನ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ಲಿ ಇನ್ಯಾರಿಗೆ ಅನ್ಯಾಯ ಆದರೂ ಕೂಡ ಅವ್ರ ಪರವಾಗಿ ನಾನು ನಿಲ್ಲುವಂಥವನ್ನೇ. ಯಾರೇ ಇದ್ದರೂ ಕೂಡ ಅವರ ಈ ಘಟನೆಗಳ ನಂತರ ಮುಗಿದ ನಂತರ ಒಂದು ಹಂತಕ್ಕೆ ಬಂದ ಮೇಲೆ ನಿಶ್ಚಿತವಾಗಿ ಆ ಕುಟುಂಬದವರು ಇದನ್ನು ಬಗೆಹರಿಸ್ಬೇಕಂತ ಬಂದರೆ ಅದಕ್ಕೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ.